ನಮಸ್ಕಾರ ವೀಕ್ಷಕರೇ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ರೈತರಿಗಾಗಿ ಮತ್ತು ರೈತರಿಗೋಸ್ಕರ ವೈಜ್ಞಾನಿಕ ಮಾಹಿತಿಯನ್ನು ತಿಳಿಸುವಂತಹ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ವೀಕ್ಷಕರೇ ಕೃಷಿಗೆ ಕಾಡುವಂತಹ ದೊಡ್ಡಣ್ಣ ಮಳೆಯಾದರೆ ಚಿಕ್ಕಣ್ಣ ರೋಗಗಳು ಅಂತ ಹೇಳ್ಬೋದು ಪ್ರತಿಯೊಂದು ಬೆಳೆಗೂ ಅದರದೇ ಆದಂತಹ ರೋಗಗಳು ಕಾಡ್ತವೆ ಈ ರೋಗಗಳಲ್ಲಿ ಪ್ರಮುಖವಾದವುಗಳು ಅಂತ ಅಂದರೆ ಶಿಲೀಂಧ್ರ ರೋಗಗಳು ಇವುಗಳ ನಿರ್ವಹಣೆಗಾಗಿ ರೈತರು ಶಿಲೀಂಧ್ರ ನಾಶಕವನ್ನು ಬಳಸ್ತಾರೆ ಈ ಶಿಲೀಂಧ್ರ ರೋಗಗಳು ಮಣ್ಣಿನಿಂದ ಬೀಜದಿಂದ ಗಾಳಿಯಿಂದ ಮತ್ತು ನೀರಿನಿಂದ ಹರಡ್ತವೆ ಅಂತ ಹೇಳ್ಬೋದು ಹೀಗಾಗಿ ರೋಗಗಳು ಪದೇ ಪದೇ ಬರ್ತವೆ ಅತಿ ಹೆಚ್ಚು ಶಿಲೀಂಧ್ರ ನಾಶಕಗಳ ಬಳಕೆಯಿಂದ ವಿಷಕಾರಿ ಆಹಾರ ತಯಾರಾಗುತ್ತೆ ಹಣ ಹೆಚ್ಚು ಖರ್ಚಾಗುತ್ತೆ ಕೊನೆಗೆ ಈ ರೋಗಗಳು ಕೂಡ ಕಂಟ್ರೋಲ್ಗೆ ಬರೋದಿಲ್ಲ ಬಾಳೆ ಟೊಮ್ಯಾಟೊ ಮೆಣಸಿನಕಾಯಿ ಕಡಲೆ ತೊಗರಿಯಲ್ಲಿ ಬರುವಂತಹ ಸೊರಗು ರೋಗ ಶುಂಠಿಯಲ್ಲಿ ಬರುವಂತಹ ಕೊಳೆ ರೋಗ ತರಕಾರಿ ಬೆಳೆಗಳಲ್ಲಿ ಬರುವಂತಹ ಸಸಿಕೊಳೆ ರೋಗ ಎಲೆಚುಕ್ಕೆ ರೋಗ ಅಂಗಮಾರಿ ರೋಗ ಬೇರುಕೊಳೆ ರೋಗ ಕಾಂಡಕೊಳೆ ರೋಗ ಗೆಡ್ಡೆಕೊಳೆ ಹಣ್ಣುಕೊಳೆ ಹೀಗೆ ಹಲವಾರು ರೋಗಗಳಿಗೆ ಏಕೈಕ ಸಾವಯವ ಮದ್ದು ಅಂತ ಅಂದರೆ ಅದು ಟ್ರೈಕೋಡರ್ಮಾ ಈ ಟ್ರೈಕೋಡರ್ಮ ಮಣ್ಣಿನಲ್ಲಿ ವಾಸಿಸುವಂತಹ ಶಿಲೀಂಧ್ರ ಶಿಲೀಂಧ್ರವನ್ನು ಇಂಗ್ಲಿಷ್ನಲ್ಲಿ ಫಂಗಸ್ ಅಂತ ಕರೀತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಪ್ರಪಂಚದಲ್ಲಿ ಮುನ್ನೂರ ಎಪ್ಪತ್ತೈದಕ್ಕೂ ಅಧಿಕ ಅಧಿಕೃತವಾದಂತಹ ಟ್ರೈಕೋಡರ್ಮಾ ಜಾತಿಗಳಿದವೆ ಇದರಲ್ಲಿ ಎರಡು ಸ್ಪೀಸೀಸ್ ಅಂದರೆ ಎರಡು ಜಾತಿಗಳು ಮಾತ್ರ ಕೃಷಿಗೆ ಉಪಕಾರಿಯಾಗಿದ್ದಾವೆ ಮೊದಲನೆಯದು ಟ್ರೈಕೋಡರ್ಮಾ ವಿರಿಡೆ ಎರಡನೆಯದು ಟ್ರೈಕೋಡರ್ಮ ಹಾರ್ಜಿಯಾನಮ್ ಈ ಟ್ರೈಕೋಡರ್ಮಾ ಸ್ಪೀಸಿಸ್ಗಳು ಅತ್ಯುತ್ತಮ ಜೈವಿಕ ರೋಗನಾಶಕಗಳಾಗಿರ್ತವೆ ಇವು ಉಪಯೋಗಕಾರಿ ಶಿಲೀಂಧ್ರಗಳು ಇವು ಸಾಮಾನ್ಯವಾಗಿ ಫಲವತ್ತಾದ ಮಣ್ಣಿನಲ್ಲಿ ಸ್ವಾಭಾವಿಕವಾಗಿ ನೆಲೆಸಿರ್ತವೆ ಈ ಶಿಲೀಂಧ್ರಗಳಲ್ಲಿ ಎರಡು ಗುಂಪುಗಳಿದ್ದಾವೆ ಒಳ್ಳೆಯ ಶಿಲೀಂಧ್ರ ಮತ್ತು ಕೆಟ್ಟ ಶಿಲೀಂಧ್ರ ಒಳ್ಳೆಯ ಶಿಲೀಂಧ್ರಗಳು ಕೃಷಿಗೆ ವರದಾನವಾದರೆ ಕೆಟ್ಟ ಶಿಲೀಂಧ್ರಗಳು ಕೃಷಿಗೆ ಮಾರಕವಾಗ್ತವೆ ಕೆಟ್ಟ ಶಿಲೀಂಧ್ರಗಳು ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡಿದ್ರೆ ಒಳ್ಳೆಯ ಶಿಲೀಂಧ್ರಗಳು ಇಂತಹ ರೋಗಗಳನ್ನು ನಿರ್ವಹಣೆ ಮಾಡ್ತವೆ ಟ್ರೈಕೋಡರ್ಮಾ ಈ ಒಳ್ಳೆಯ ಶಿಲೀಂಧ್ರಗಳ ಗುಂಪಿಗೆ ಸೇರುತ್ತೆ ಇದು ರೋಗಕಾರಕ ಶಿಲೀಂಧ್ರಗಳನ್ನು ಕೊಲ್ಲುತ್ತೆ ಮತ್ತು ರೋಗಾಣುವಿನ ಬೆಳವಣಿಗೆಯನ್ನು ತಡೆಯುತ್ತೆ ಟ್ರೈಕೋಡರ್ಮಾವನ್ನು ಹೆಚ್ಚಾಗಿ ಬೀಜದಿಂದ ಮತ್ತೆ ಮಣ್ಣಿನಿಂದ ಬರುವಂತಹ ರೋಗಗಳನ್ನು ಹತೋಟಿ ಮಾಡೋದಿಕ್ಕೆ ಬಳಸ್ತಾರೆ ಈ ಚಿತ್ರದಲ್ಲಿ ಪ್ರಯೋಗಾಲಯದಲ್ಲಿ ಆಗರ್ ಪ್ಲೇಟ್ನಲ್ಲಿ ಬೆಳೆಸಿರುವ ಟ್ರೈಕೋಡರ್ಮಾ ಸೂಕ್ಷ್ಮ ಜೀವಿಯನ್ನು ತೋರಿಸಲಾಗಿದೆ ಇದು ಬರಿಗಣ್ಣಿನಲ್ಲಿ ನೋಡಿದಾಗ ಹಸಿರು ಬಣದಲ್ಲಿ ಕಾಣುತ್ತೆ ಆದರೆ ಮೈಕ್ರೋಸ್ಕೋಪ್ ಅಂದರೆ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಇದರ ನಿಜರೂಪ ಕಾಣುತ್ತೆ ಇದು ಮೈಸೀಲಿಯಂ ಅಂದರೆ ಕವಕಜಾಲ ಮತ್ತು ಸ್ಪೋರ್ಸ್ ಅಂದರೆ ಬೀಜ ಕಣಗಳಿಂದ ಒಳಗೊಂಡಿರುತ್ತೆ ಟ್ರೈಕೋಡರ್ಮಾ ಒಂದು ಸೂಕ್ಷ್ಮ ಜೀವಿಯಾಗಿರೋದ್ರಿಂದ ಇದರ ಆಕಾರವನ್ನು ಮೈಕ್ರೋಸ್ಕೋಪ್ನಲ್ಲಿ ಮಾತ್ರ ನೋಡಬಹುದು ಇದು ತ್ರಿಶೂಲದಂತೆ ಕಾಣುತ್ತೆ ಮತ್ತೆ ಇದು ತ್ರಿಶೂಲದಷ್ಟೇ ಶಕ್ತಿಶಾಲಿ ಅಂತ ಹೇಳ್ಬೋದು ಹಲವಾರು ರೋಗಗಳನ್ನು ಹತೋಟಿ ಮಾಡುತ್ತೆ ಟ್ರೈಕೋಡರ್ಮಾ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ ಇದು ಇಷ್ಟು ಪರಿಣಾಮಕಾರಿಯಾಗಲು ಇದರ ಪಂಚಶಕ್ತಿಗಳೇ ಕಾರಣ ಅಂತ ಹೇಳ್ಬೋದು ಮೊದಲನೇದಾಗಿ ಈ ಟ್ರೈಕೋಡರ್ಮ ರೋಗಕಾರಕ ಶಿಲೀಂಧ್ರವನ್ನು ಸುತ್ತಕೊಂಡ್ಬಿಟ್ಟು ಆ ರೋಗಾಣುವಿನ ದೇಹದ ಅಂಶಗಳನ್ನು ಈರ್ಕೊಂಡು ರೋಗಾಣುವನ್ನು ಸಾಯಿಸುತ್ತೆ ಇದು ಜೀವನವನ್ನು ನಡೆಸುತ್ತೆ ಇದನ್ನು ಪ್ಯಾರಾಸಿಟಿಸಮ್ ಅಂತ ಕರೀತಾರೆ ಎರಡನೇದಾಗಿ ಈ ಟ್ರೈಕೋಡರ್ಮ ಶಿಲೀಂಧ್ರ ಅನೇಕ ರೀತಿಯ ಆಂಟಿಬಯೋಟಿಕ್ಸ್ಗಳನ್ನು ಉತ್ಪಾದನೆ ಮಾಡುತ್ತೆ ಉದಾಹರಣೆಗೆ ಗ್ಲಿಯೋವಿರಿನ್ ಗ್ಲಿಯೋಟಾಕ್ಸಿನ್ ವಿರಿಡಿನ್ ಟ್ರೈಕೋಟಾಕ್ಸಿನ್ ಹೀಗೆ ಅನೇಕ ರೀತಿಯ ಆಂಟಿಬಯೋಟಿಕ್ಸ್ಗಳನ್ನು ಉತ್ಪಾದನೆ ಮಾಡಿ ರೋಗಾಣುಗಳನ್ನು ನಾಶಪಡಿಸುತ್ತೆ ಮೂರನೇದಾಗಿ ಈ ಟ್ರೈಕೋಡರ್ಮಾ ತುಂಬ ಚುರುಕು ಶಿಲೀಂಧ್ರ ಇದು ಮಣ್ಣಿನಲ್ಲಿ ಬೇರುಗಳ ಕೆಳಗೆ ವೇಗವಾಗಿ ಬೆಳೆದ್ಬಿಟ್ಟು ರೋಗಾಣುವಿಗೆ ಬೇಕಾದಂತಹ ಪೋಷಕಾಂಶ ಮತ್ತು ಜಾಗವನ್ನು ಇದು ತಡೆದುಕೊಳ್ಳುತ್ತೆ ಆಗ ರೋಗಾಣು ಜಾಗ ಮತ್ತು ಊಟವಿಲ್ಲದೆ ನಾಶವಾಗುತ್ತೆ ನಾಲ್ಕನೆಯದಾಗಿ ಟ್ರೈಕೋಡರ್ಮಾವು ಲೈಟಿಕ್ ಎಂಜೈಮ್ಗಳಾದ ಗ್ಲುಕಾನೇಜ್ ಕೈಟಿನೇಸ್ನಂಥ ಶಕ್ತಿಶಾಲಿ ಎಂಜೈಮ್ಗಳನ್ನು ಬಿಡುಗಡೆ ಮಾಡಿಬಿಟ್ಟು ತನ್ನ ಶತ್ರುವಾದ ರೋಗಾಣುಗಳನ್ನು ನಾಶ ಮಾಡುತ್ತೆ ಐದನೇದಾಗಿ ಟ್ರೈಕೋಡರ್ಮಾ ಶಿಲೀಂಧ್ರ ಸಸ್ಯಗಳಿಗೆ ರೋಗಾಣುಗಳು ಅಟ್ಯಾಕ್ ಮಾಡುವಂತಹ ಸುದ್ದಿಯನ್ನು ಸಸ್ಯಗಳಿಗೆ ಸಿಗ್ನಲ್ ಮೂಲಕ ತಿಳಿಸುತ್ತೆ ಇದರಿಂದ ಸಸ್ಯ ರೋಗ ನಿರೋಧಕತೆ ಬೇಗನೆ ಆಕ್ಟಿವೇಟ್ ಆಗಿಬಿಟ್ಟು ರೋಗಾಣುಗಳ ವಿರುದ್ಧ ಹೋರಾಡುತ್ತವೆ ಸಾವಿರಾರು ಕೆಮಿಕಲ್ ಪೆಸ್ಟಿಸೈಡ್ಸ್ಗಳು ಇರಬೇಕಾದ್ರೆ ಈ ಸಾವಯವ ಟ್ರೈಕೋಡರ್ಮ ಯಾಕೆ ಬೆಳೆಸಬೇಕು ಅಂತ ನಿಮಗೆ ಅನಿಸಿರಬಹುದು ವೀಕ್ಷಕರೇ ಟ್ರೈಕೋಡರ್ಮವನ್ನು ಬಳಸೋದ್ರಿಂದ ಬೀಜದಿಂದ ಮತ್ತು ಮಣ್ಣಿನಿಂದ ಬರುವಂತಹ ಸಸ್ಯ ರೋಗಗಳು ಪರಿಣಾಮಕಾರಿಯಾಗಿ ನಿರ್ವಹಣೆಯಾಗ್ತವೆ ಟ್ರೈಕೋಡರ್ಮ ಮಣ್ಣಿನಲ್ಲಿ ಅಭಿವೃದ್ಧಿ ಹೊಂದಿ ದೀರ್ಘಕಾಲದವರೆಗೆ ಬೆಳೆಗಳಿಗೆ ರಕ್ಷಣೆಯನ್ನು ನೀಡುತ್ತೆ ಇದು ಹಲವಾರು ಬೆಳೆಗಳ ಅನೇಕ ರೋಗಗಳನ್ನು ನಿರ್ವಹಣೆ ಮಾಡುತ್ತೆ ಇದನ್ನು ಉಪಯೋಗಿಸೋದ್ರಿಂದ ರೋಗ ನಿರ್ವಹಣೆಯ ಖರ್ಚು ಕೂಡ ಕಡಿಮೆಯಾಗುತ್ತೆ ಇದು ಪರಿಸರ ಮಾಲಿನ್ಯ ಮಾಡೋದಿಲ್ಲ ಮತ್ತು ಆರೋಗ್ಯಕರವಾದ ಆಹಾರನೂ ಕೂಡ ನಮಗೆ ಸಿಗುತ್ತೆ ಟ್ರೈಕೋಡರ್ಮ ಬರೀ ರೋಗಗಳನ್ನಷ್ಟೇ ನಿರ್ವಹಣೆ ಮಾಡುತ್ತೆ ಅಂತ ಅನ್ಕೋಬೇಡಿ ಇದು ಸಸ್ಯವರ್ಧಕ ಗುಣಗಳನ್ನು ಸಹ ಹೊಂದಿದೆ ಟ್ರೈಕೋಡರ್ಮಾ ಉಪಯೋಗಿಸೋದ್ರಿಂದ ಅನೇಕ ರೀತಿಯ ಲಘು ಪೋಷಕಾಂಶಗಳಾದ ಐರನ್ ಝಿಂಕ್ ಕಾಪರ್ ಕ್ಯಾಲ್ಷಿಯಂ ಮೆಗ್ನೀಷಿಯಂಗಳನ್ನು ಸಸ್ಯದ ಬೇರುಗಳು ಹೀರ್ಕೊಳ್ಳಲು ಸಹಾಯ ಮಾಡುತ್ತೆ ಟ್ರೈಕೋಡರ್ಮ ಶಿಲೀಂಧ್ರವು ಸಸ್ಯ ಹಾರ್ಮೋನ್ಗಳಾದ ಸೈಟೋಕೈನಿನ್ ಗಿಬ್ಬರ್ಲಿನ್ ಇಂಡೋಲ್ ಅಸಿಟಿಕ್ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡಿಬಿಟ್ಟು ಸಸ್ಯದ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಹಾಗೂ ಸಸ್ಯದ ಬೇರುಗಳ ಬೆಳವಣಿಗೆಯನ್ನು ಕೂಡ ಹೆಚ್ಚಿಸುತ್ತೆ ಟ್ರೈಕೋಡರ್ಮವನ್ನು ಪ್ರಮುಖವಾಗಿ ಮೂರು ರೀತಿಯಲ್ಲಿ ಉಪಯೋಗಿಸಬಹುದು ಬೀಜಗಳಿಂದ ಬರುವ ರೋಗಗಳನ್ನು ನಿರ್ವಹಣೆ ಮಾಡಲು ಟ್ರೈಕೋಡರ್ಮಾವನ್ನು ಬೀಜೋಪಚಾರಕ್ಕೆ ಬಳಸ್ತಾರೆ ಪ್ರತಿ ಒಂದು ಕೆ ಜಿ ಬೀಜಕ್ಕೆ ಹತ್ತು ಗ್ರಾಮ್ ಟ್ರೈಕೋಡರ್ಮಾದೊಂದಿಗೆ ಬೀಜೋಪಚಾರ ಮಾಡಿ ಮಿಶ್ರಣ ಮಾಡುವಾಗ ಸ್ವಲ್ಪ ಬೆಲ್ಲದ ನೀರನ್ನು ಚುಮುಕಿಸ್ಬಿಟ್ಟು ನಂತರ ಅರ್ಧ ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬಹುದು ಮಣ್ಣಿನಿಂದ ಬರುವಂತಹ ರೋಗಗಳನ್ನು ಹತೋಟಿ ಮಾಡೋದಕ್ಕೆ ಬಳಸ್ತಾರೆ ಎರಡು ಕೆ ಜಿ ಟ್ರೈಕೋಡರ್ಮಾವನ್ನು ನೂರು ಕೆ ಜಿ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರದಲ್ಲಿ ಹದಿನೈದು ದಿನಗಳ ಕಾಲ ನೆರಳಿನಲ್ಲಿ ಅಭಿವೃದ್ಧಿಪಡಿಸ್ಬಿಟ್ಟು ಈ ಸಮಯದಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳುವಂತಹದ್ದು ತುಂಬ ಮುಖ್ಯ ಆಗುತ್ತೆ ಈ ರೀತಿ ತಯಾರಾದ ಜೈವಿಕ ಗೊಬ್ಬರವನ್ನು ಒಂದು ಎಕರೆಗೆ ಬಿತ್ತನೆಗೆ ಮುಂಚೆ ಹಾಕುವುದು ಸೂಕ್ತ ಎಲೆಗಳಿಗೆ ಸಂಬಂಧಿಸಿದಂತಹ ರೋಗಗಳನ್ನು ಹತೋಟಿ ಮಾಡೋದಕ್ಕೆ ಬಳಸ್ತಾರೆ ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಮ್ ಟ್ರೈಕೋಡರ್ಮವನ್ನು ಬೆರೆಸಿಬಿಟ್ಟು ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಬೆಳೆಗಳಿಗೆ ಸಿಂಪಡಣೆ ಮಾಡುವುದು ಸೂಕ್ತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು